ಯಾಕೆ ಪ್ಲಾಸ್ಟಿಕ್ ಹೋಗಿ ಮುಡ್ಕೋತಾ ಇದ್ಯಾ ಅಮ್ಮ? ಅಮ್ಮ, 60 ಗಂಡು ಇಂಟು 30 ರೂಪಾಯಿ 1800 ರೂಪಾಯಿ ದುಡಿಯೋದ್ ಎಷ್ಟ್ ಕಷ್ಟ ಅಂತ ನನಗ್ ಗೊತ್ತು. ಯಾವ್ದಾದ್ರು ಗಂಡು ಓಕೆ ಆಗ್ಲಮ್ಮ, ಆಮೇಲೆ ಒರಿಜಿನಲ್ ಹಾಕ್ತೀನಿ. 60 ಗಂಡಗೂ ಒಂದೇ ಸೀರೆನೇನೆ? 100 ಗಂಡು ಬರ್ಲಮ್ಮ, ನಾನು ಈ ಸೀರೆನೆ ಉಟ್ಕೊಳ್ಳೋದು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಪಿಜ್ಜಾ ಇಲ್ಲ ಅಂದ್ರೂ ಜಿಟ್ಟೆಗ್ ಮಾತ್ರ ಮಲ್ಲಿಗೆ ಹೂ. ಅದೇ ತಾನೇ. ಅದೇ ದೇವ್ರೆ, ಹೇಗಾದ್ರೂ ಮಾಡಿ ಈ ಗಂಡಾದ್ರೂ ವರ್ಕೌಟ್ ಆಗೋಗ್ ಮಾಡಪ್ಪ, ನಂಗು ಮಾಡ್ ಮಾಡ್ ಸಾಕಾಗೋಗಿದೆ. ಕೆಜಿಗೆ 400 ರೂಪಾಯಿ ಅಮ್ಮ, ದುಡಿಯೋದ್ ಎಷ್ಟ್ ಕಷ್ಟ ಅಂತ ನನಗ್ ಗೊತ್ತಿದೆ. ಏನೇ ಮಾಡಕ್ಕಾಗತ್ತೆ, ನಂದು ದೊಡ್ಡ ಕೈ, ನಮ್ಮಪ್ಪಂದು ರಾಜರ ವಂಶ. ಅದೇ ನಿಮ್ಮಪ್ಪ ಕೊನೆಗಾಲದಲ್ಲಿ ಹಳೆ ಪೇಪರ್ ಖಾಲಿ ಸೀಸ ಅಂತ ತಿರುಗಿದ್ ನಮಗೂ ಗೊತ್ತಿದೆ. ಹಾಳಾದವನಿಗೆ 3 ಮದ್ವೆ ಬೇರೆ, ನಮ್ಗಿಲ್ಲಿ ಒಂದು ಆಗ್ತಿಲ್ಲ. ಅದು ಏನೇ ಆಗಿರ್ಬೋದು, ಆದ್ರೂ ನಮ್ಮನ್ನೆಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗೊತ್ತಾ ನಮ್ಮಪ್ಪ? ನಾವ್ ಕೇವ್ ಕೇಳ್ದಾಗ್ಲೆಲ್ಲ 1000 ತೆಗೆದ್ಕೊಡ್ತಾ ಇದ್ರು ಗೊತ್ತಾ, ಅಂತ ರಾಜರ ವಂಶ ನಮ್ದು. ಹೌದೌದು, ಸಾಕು ಸುಮ್ನಿರಮ್ಮ, ಈ ಗಂಡು ಓಕೆ ಆಗ್ಲಮ್ಮ, ಆಮೇಲೆ ಸ್ಟ್ರಾಂಗ್ ಆಗಿ ಮಾಡ್ಕೊಡುವಂತೆ, ಇವಾಗ ಇಷ್ಟ ಸಾಕು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಅದು ನನ್ನ ಹೆಂಡತಿ 2 ಲಕ್ಷ ರೂಪಾಯಿ ಬಂಗಾರ ಹಾಕಿದ್ದಾಳೆ, ಆದ್ರೆ ದಾರಿಲೋಗ ಟೊಮೆಟೊ ಮಾರೋರ್ ಹತ್ರ 2 ರೂಪಾಯಿ ಜಗಳ ಆಡ್ತಾಳೆ. ಇನ್ನು ನನ್ನ ಮಗ ಬಹಳ ಬುದ್ಧಿವಂತ, ಇವನು ಓದೋದಕ್ ಖರ್ಚು ಮಾಡಿರೋದಕ್ಕಿಂತ ಇವನ್ ಪಾಸ್ ಮಾಡಿಸೋದಕ್ ಖರ್ಚು ಮಾಡಿರೋ ದುಡ್ಡೇ ಜಾಸ್ತಿ. ಎಂತ ಹೈಫೈ ಫ್ಯಾಮಿಲಿ ಅಂತ ನಾನು ಹೇಳಲಿಲ್ವಾ? ಹೌದೌದು, ಮೊನ್ನೆ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದಾಗ ಇತ್ತಲಲ್ಲೇ 10 ಕೋಟಿನ ಸುಟ್ಟಿದ್ದಾರೆ. ವರದಕ್ಷಿಣೆ ವ್ಯಾಮೋಹನೇ ಇವ್ರಿಗಿಲ್ಲ. ಹೌದಾ? ನಮ್ ಹುಡುಗ ಬೇರೆ ಹೀಟ್ಗ್ ಬಂದ್ಬಿಟ್ಟಿದ್ದಾನೆ. ಆದಷ್ಟು ಬೇಗ ಹುಡುಗಿನ ಕರೀರಿ, ವಾಲ್ಗ ಊದಿಸ್ಬಿಡಣ. ಮಗು ಹುಡುಗಿ ನಮ್ಗೊಪ್ಪಕ್ಕೆ ಒಳ್ಳೆ ದೇವತೆ ತರ ಇದ್ದಾಳೆ, ನಾವು ಇಂಥ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ವಿ, ಅಂತೂ ಸಿಕ್ಕಾಯ್ತು. ವರದಕ್ಷಿಣೆ ಅಂತ ನಮ್ಗೇನು ಬೇಡ, ಬರೀ ಗಿಫ್ಟು ಅಂತ. ಬೆಂಗಳೂರಲ್ಲಿ ಒಂದು 3 ಬಿಲ್ಡಿಂಗ್, ಒಂದೇ ಒಂದು ಆಡಿ ಕಾರು, ನೆಲಮಂಗಲದ ಹತ್ರ ಒಂದು 30-40 ಸೈಟ್. ಏನೋ ವರದಕ್ಷಿಣೆ ಗಿಫ್ಟು ಸ್ವಾಮಿ. ಏ ಸುಮ್ನೆ ಕೂತ್ಕೊಳ್ಳೆ, ಬೆಂಗಳೂರಲ್ಲೇ ಸೈಟ್ ಕೇಳಿ ಅಂತಿದ್ದಾಳೆ ನನ್ನ ಹೆಂಡತಿ, ಪಾಪ ಬೀಗ್ರಿಗೆ ತೊಂದರೆ ಮಾಡ್ದಂಗಾಗಲ್ವಾ? ಯಾಕೋ ನಾಚಿಕೋತಿದ್ಯಾ, ಹುಡುಗಿ ಚೆನ್ನಾಗಿದ್ದಾಳೆ ನೋಡೋ. ಏನಾದ್ರೂ ಕೇಳಂಗಿದ್ರೆ ಕೇಳೋ, ನೀನ್ ಮದುವೆ ಆಗೋ ಹುಡುಗಿನೇ ಅಲ್ವೇನಾ? ನಮ್ಮಮ್ಮ ಹೇಳಿದ್ರೆ ಮಾತ್ರ ನೋಡೋದು. ನೋಡೋ ತಾಳೆ ನೋಡೋ ಕರು ಹೆಂಗೈತೆ. ಆಡಕ್ ಬರುತ್ತಾ? ಯಾಕೆ, ನಿಮ್ಮ ಅಪ್ಪ ಅಮ್ಮ ಆರ್ಕೆಸ್ಟ್ರಾ ಇಟ್ಟಿದಾರಾ? ಅಯ್ಯೋ ಏನು ಅಂದ್ರೆ, ಮನೇಲಿ ಗಂಡೋಕೆ ಆಗಿಲ್ಲ ಅಂದ್ರೆ ಈ ನಾಟಕಗಳು ಬೇರೆ. ನಮ್ಮಮ್ಮ ಅಂತೂ ಪಕ್ಕ ಟಿವಿ ಸೀರಿಯಲ್. ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಯುವರ್ ಡ್ಯಾಡ್ ಇಸ್ ಯಂಗ್ ಬಾಯ್ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಪ್ರತಿ ಸಲ ಗಂಡು ಓಕೆ ಆಗಿಲ್ಲ ಅಂದ್ರೆ ಯುದು ಹಿಡ್ಕೊಂಡು ಯುದು ಹಿಡ್ಕೊಂಡು ಬೀಳ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲಸ ಮಾಡೋದು ಇವ್ರನ್ನ ನೋಡ್ಕೊಳ್ಳೋದು ಒಂದು ಗೊತ್ತಾಗಲ್ಲ. ಓ ಬ್ಯಾಗ್ ಎಲ್ಲಿಟ್ಟೆ?